ಕರ್ನಾಟಕ ಸರ್ಕಾರ ನೂತನವಾಗಿ ಸ್ವತಂತ್ರ ಹೋರಾಟಗಾರ್ತಿ ಧೀರ ಮಹಿಳೆ ಕರ್ನಾಟಕದ ಹೆಮ್ಮೆಯ ವೀರಪುತ್ರಿ ಕಿತ್ತೂರು ರಾಣಿ ಚೆನ್ನಮ್ಮರವರ ಜಯಂತಿಯನ್ನು ಎಲ್ಲಾ ಸಾರ್ವಜನಿಕ ಕಚೇರಿಗಳಲ್ಲಿ ಆಚರಣೆ ಮಾಡುವಂತೆ ಆದೇಶ ಮಾಡಿದ್ದು, ಅದರಂತೆ ಬಂಗಾರಪೇಟೆ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತಹಸೀಲ್ದಾರ್ ಎಂ ದಯಾನಂದ್ರವರ ನೇತೃತ್ವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದೀಪಾವಳಿ ಆಚರಣೆ ಕುರಿತು ತಹಸೀಲ್ದಾರ್ ಅವರು ಸಾರ್ವಜನಿಕರಿಗೆ ಶುಭಾಶಯ ಹಾಗೂ ಪಟಾಕಿ ಸಿಡಿಸುವ ಕುರಿತು ಕೆಲ ಸರ್ಕಾರದ ಮಾರ್ಗಸೂಚಿಗಳನ್ನು ವಿವರಿಸಿದರು. ಬಂಗಾರಪೇಟೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತದ ವತಿಯಿಂದ ಸರ್ಕಾರದ ಆದೇಶದಂತೆ ವೀರ ವನಿತೆ ಅಂತಲೇ ಕರೆಯಲ್ಪಡುವ ನಮ್ಮ ಕನ್ನಡಿಗರ ಹೆಮ್ಮೆ, ಆ ಕಾಲದಲ್ಲೇ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನು ಎದುರು ಹಾಕಿಕೊಂಡು ಅತ್ಯಂತ ದಿಟ್ಟ ಹೋರಾಟವನ್ನು ನೀಡಿದಂಥ ಒಬ್ಬ ಮಹಿಳಾ ರಾಣಿ ಚೆನ್ನಮ್ಮ ಅವರ ಜಯಂತಿಯನ್ನು ಸರ್ಕಾರದ ನಿರ್ದೇಶದಂತೆ ತಾಲೂಕು ಆಡಳಿತ ಕಚೇರಿಯ ಭೀಮಾ ಸಭಾಂಗಣದಲ್ಲಿ ಅತ್ಯಂತ ಸರಳವಾಗಿ ಆಚರಿಸಿದ್ದೇವೆ. ನಾವೆಲ್ಲರೂ ಕೂಡ ಆ ಪರಂಪರೆಯ ಒಂದು ರೀತಿಯ ಏನು ವಾರಸುದಾರರು ಅಂತ ಹೇಳಬೇಕು. ಇಡೀ ಕನ್ನಡಿಗರು ಯಾವುದಕ್ಕಾದರೂ ಹೆಮ್ಮೆ ಪಡಬಹುದು ಅನ್ನೋ ಕೆಲವು ವಿಚಾರಗಳಿದ್ದರೆ ಅದರಲ್ಲಿ ಅತ್ಯಂತ ಪ್ರಾತಸ್ಮರಣೀಯರಲ್ಲಿ ಬರುವಂಥವರು ಚೆನ್ನಮ್ಮ ಅವರು. ಸ್ವಾಭಿಮಾನದ ಪ್ರತೀಕ, ತಮ್ಮದೇ ಆದ ಪುಟ್ಟ ಸಾಮ್ರಾಜ್ಯವನ್ನು ಪುಟ್ಟ ಸೈನ್ಯವನ್ನು ಹೊಂದಿದ್ದರೂ ಕೂಡ ಅವರಿಗೆ ತಮ್ಮ ಮಿತಿಗಳ ಅರಿವಿದ್ದರೂ ಕೂಡ ಸೂರ್ಯಮುಳುಗದ ಸಾಮ್ರಾಜ್ಯ ಅಂತ ಯಾವುದನ್ನು ನಾವು ಕರೆದ್ವಿ ಆ ಸೂರ್ಯಮುಳುಗದ ಸಾಮ್ರಾಜ್ಯವನ್ನೇ ಅವರು ಎದುರು ಹಾಕ್ಕೋತಾರೆ. ಯಾಕೆ ಅಂತಂದರೆ ಮಾಡು ಇಲ್ಲವೇ ಮಡಿ ಅಂತ ಅವ್ರದ್ದು ಧ್ಯೇಯವಾಕ್ಯ ಇದ್ದಿದ್ದು. ಒಂದು ಸ್ವಾಭಿಮಾನದಿಂದ ತಲೆ ಎತ್ತಿ ಒಬ್ಬರಿಗೆ ಅಳಿಯಾಳಾಗದಂತೆ ಬಾಳಬೇಕು ಅನ್ನೋದು, ಅದಿಲ್ಲದೆ ಹೋದ ಪಕ್ಷದಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಶರಣಾಗುವ ಪ್ರಶ್ನೆಯೇ ಇಲ್ಲ. ಸಾವು ಬಂದರೆ ಸಾವನ್ನು ಅತ್ಯಂತ ಹೆಮ್ಮೆಯಿಂದ ಗೌರವದಿಂದ ಎದೆ ಉಬ್ಬಿಸಿ ಸ್ವೀಕರಿಸ್ತೀನಿ, ಆದರೆ ಒಬ್ಬರ ಅಡಿಯಾಳಾಗೋದಿಲ್ಲ, ಒಬ್ಬರಿಗೆ ಶರಣಾಗೋದಿಲ್ಲ ಅನ್ನುವ ಸಂದೇಶವನ್ನು ಚೆನ್ನಮ್ಮ ಅವರು ಸಾರಿದ್ದಾರೆ. ಅವ್ರದೇ ಸಾಲಿನಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಕೂಡ ನೆನೀತೀವಿ. ಈ ರೀತಿ ಅನೇಕ ಮಹನೀಯರ ಹೋರಾಟಗಳು, ಅವರು ಇಟ್ಟಂಥ ದಿಟ್ಟ ಕ್ರಮಗಳ ಅದರ ಅದೇ ಹಾದಿಯಲ್ಲಿ ನಂತರದಲ್ಲಿ ಗಾಂಧೀಜಿ ಬರ್ತಾರೆ, ಸುಭಾಷ್ ಚಂದ್ರ ಬೋಸ್ ಬರ್ತಾರೆ, ಎಲ್ಲ ನಮ್ಮ ಆಧುನಿಕ ಭಾರತದ ನಿರ್ಮಾತೃಗಳು ಬರ್ತಾರೆ. ಅವರ ಕಾಲಕ್ಕೆ ನಾವು ಸ್ವತಂತ್ರವನ್ನು ನೋಡ್ತೀವಿ. ಆದರೆ ಅದರ ಬೀಜಾಂಕುರವಾಗಿದ್ದು ಮೂಲತಃ ನಮ್ಮ ಚೆನ್ನಮ್ಮ ಅವರಂಥ ಪುಟ್ಟ ಪುಟ್ಟ ಸಾಮ್ರಾಜ್ಯಗಳು ಏನು ಬ್ರಿಟಿಷರ ವಿರುದ್ಧ ಒಂದು ದಿಟ್ಟ ಹೋರಾಟವನ್ನು ನೀಡಿತು, ಅದು ಶಿವಶರಣರು ದೈವಭಕ್ತಿಯಲ್ಲಿ ಖ್ಯಾತರು ಅಂತ ರಾಜ ಮಹಾರಾಜರುಗಳನ್ನ ಪ್ರತಿನಿಧಿಸಿದಂಥ ಕನ್ನಡ ನಾಡು ಧನ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರನ್ನ ನೆನೆಯುವಂಥ ಸದಾವಕಾಶ ಇವತ್ತು ಸರ್ಕಾರದ ವತಿಯಿಂದ ಈ ಒಂದು ಜಯಂತಿಯನ್ನು ಆಚರಿಸಿದ್ದು. ಸರಳ ಸಮಾರಂಭದಲ್ಲಿ ಹಾಜರಾಗಿರುವ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ಗೊತ್ತಿರುವಂತೆ ಕಳೆದ ಒಂದು 2-3 ವರ್ಷಗಳಿಂದ ಅತ್ಯಂತ ಮಂಕಾಗಿ ನಾವು ದೀಪಾವಳಿಯನ್ನು ಯಥಾಪ್ರಕಾರವಾಗಿ ಸಾಂಪ್ರದಾಯಿಕವಾಗಿ ಆಚರಿಸೋಕೆ ಸಾಧ್ಯವಾಗಿರಲಿಲ್ಲ. ಈ ಸಲ ಕೋವಿಡ್ ಕೃಪಾ ಕಟಾಕ್ಷದಿಂದಲೇ ಅಂತ ಹೇಳಬೇಕು, ನಮ್ಮನ್ನೆಲ್ಲ ಒಂದಷ್ಟು ಕಾಡದೆ ನಮ್ಮನ್ನು ಬಿಟ್ಟಿರೋದಕ್ಕೆ ಇವತ್ತು ನಾವು ದೀಪಾವಳಿಯನ್ನು ಅತ್ಯಂತ ಸಡಗರ ಸಂಭ್ರಮ ಪಟಾಕಿಗಳ ಸದ್ದು ಗದ್ದಲದ ನಡುವೆ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರುವಂತೆ ದೀಪಾವಳಿ ಬೆಳಕಿನ ಹಬ್ಬ, ಮೂಲತಃ ಅಧರ್ಮವನ್ನು ಕಳೆದು ಧರ್ಮದ ಸ್ಥಾಪನೆಗೆ ಒಂದು ಸಾಂಕೇತಿಕ ಹಬ್ಬ. ನಮ್ಮೆಲ್ಲರ ಬಾಳೆಗಳಲ್ಲಿ ಬೆಳಕು ಸದಾ ಮೂಡಲಿ ಅಂತ ಹಬ್ಬ. ಪಟಾಕಿಗಳ ಬಗ್ಗೆ ಅನೇಕ ಸುಪ್ರೀಂ ಕೋರ್ಟ್ ನಿರ್ದೇಶನಗಳಿದೆ, ಹಸಿರು ಪೀಠದ ನಿರ್ದೇಶನಗಳಿದ್ದಾವೆ, ನಿರ್ಬಂಧಗಳಿದ್ದಾವೆ. ಆದಷ್ಟು ಸುರಕ್ಷಿತವಾಗಿ ನಾವು ತುಂಬ ಆದರ್ಶಮಯವಾಗಿ ಪಟಾಕಿನ ಹೊಡಿಬೇಡಿ, ಯಾರೋ ಪಟಾಕಿನ ಸುಡಬೇಡಿ ಅಂತ ಹೇಳೋದು ಬಹುಶಃ ಒಂದು ಆದರ್ಶಮಯ ಸ್ಥಿತಿ ಆಗ್ಬೋದು, ಅದು ಪ್ರಾಕ್ಟಿಕಲಿ ಪಾಸಿಬಲ್ ಆಗದೇ ಹೋಗ್ಬೋದು. ಆದಾಗ್ಯೂ ಕೂಡ ಆದಷ್ಟು ಕಡಿಮೆ ಸದ್ದು ಮಾಡುವಂತಹ, ನಮ್ಮ ಅನೇಕ ಪ್ರಾಣಿ ಪಕ್ಷಿಗಳು ಕೂಡ ಸಾಕು ಪ್ರಾಣಿಗಳಿದ್ದಾವೆ ನಮ್ಮ ಮನೆಗಳಲ್ಲಿ, ಬೀದಿ ನಾಯಿಗಳಿದ್ದಾವೆ, ಅವುಗಳಿಗೂ ಹಾನಿಯಾಗದಂತೆ ಕಡಿಮೆ ಸದ್ದಿನ, ಕಡಿಮೆ ಪರಿಸರಕ್ಕೆ ಹಾನಿ ಮಾಡುವಂಥ, ಕಡಿಮೆ ಹೊಗೆಯನ್ನು ಉಗುಳುವಂಥ ಸರಳವಾದ ಸಣ್ಣ ಪುಟ್ಟ ಪಟಾಕಿಗಳನ್ನು ಅಷ್ಟೇ ಸಿಡಿಸುವ ಮೂಲಕ ಅನೇಕ ನಮ್ಮ ಹಿರಿಯ ನಾಗರಿಕರು ಎಲ್ಲರೂ ಕೂಡ ಒಂದು ಸಮಾಜವಾದ ಮಕ್ಕಳು ಮರಿ ಎಲ್ಲರ ಜೊತೆಗಿದ್ದೀವಿ. ನಾವು ಎಷ್ಟೋ ಪತ್ರಿಕಾ ವರದಿಗಳನ್ನ ನಾಳೆ ನಾಡ್ದು ನೋಡ್ತೀವಿ, ಎಷ್ಟು ದುರಾದೃಷ್ಟ ಅಂದರೆ ಒಂದು 5-10 ಸೆಕೆಂಡಿನ ಖುಷಿಗಾಗಿ ಕಣ್ಣುಗಳನ್ನ ಕಳ್ಕೊಂಡವರು, ಕೈಕಾಲುಗಳಿಗೆ ನಿರ್ವಹಿಸಲಾಗದಂಥ ಊನ ಮಾಡಿಕೊಂಡವರು ಅಂತ ಸುದ್ದಿಗಳು ಬಾರದಿರಲಿ. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಜಾಗ್ರತೆ, ನಮ್ಮ ಮಕ್ಕಳ ಜಾಗ್ರತೆಯನ್ನು ಕಾಪಾಡಿಕೊಳ್ತಾ ಸಡಗರ ಸಂಭ್ರಮದ ಸಮೇತ ಮನೆಯೊಳಗಡೆ ದೀಪವನ್ನು ಬೆಳಗುವ ಮೂಲಕ ದೀಪಾವಳಿಯನ್ನು ಆಚರಿಸೋಣ ಅಂತ ಎಲ್ಲರಿಗೂ ದೀಪಾವಳಿಯ ಶುಭಕಾಮನೆಗಳನ್ನು ಕೋರ್ತೀನಿ. ನಮಸ್ಕಾರ.